ಲೋಕಸಭೆಯಲ್ಲಿ ತಿರುಗಬೇಕು, ಕರ್ನಾಟಕ ಲೋಕಸಭೆಯಲ್ಲಿ ಚರ್ಚೆ ಮಾಡಬಹುದು, ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಬಹುದು. ಸರ್ಕಾರದ ಪರವಾಗಿ ತಮ್ಮ ಮುಖಾಂತರ ಪ್ರತಿಪಕ್ಷದವರಿಗೆ ಮನವಿ ಮಾಡ್ತೇನೆ. ಸದಸ್ಯರು ಪ್ರಶ್ನೋತ್ತರ ಅವಧಿ ಇದೆ, ಕಾಲ್ ಅಟೆನ್ಷನ್ ಬಹುಶಃ ತಾವು 50ಕ್ಕಿಂತ ಹೆಚ್ಚು ಇಟ್ಟಿದ್ದೀರಿ. ಇವೆಲ್ಲ ಸದನದ ಸದಸ್ಯರಿಗೆ ಅವಕಾಶ ಆಗಬೇಕು ಅಂತ ಹೇಳಿದ್ರೆ ವಿರೋಧ ಪಕ್ಷದವರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ಅವರು ತಮ್ಮ ತಮ್ಮ ಕುರ್ಚಿಗೆ ತೆರಳಿ ಕಲಾಪ ನಡೀಲಿಕ್ಕೆ ಸಹಕಾರ ನೀಡಬೇಕು. ಸದನದ ಸಮಯ ದಯವಿಟ್ಟು ಈ ರೀತಿ ನಾವು ಯಾರು ಕೂಡ ವ್ಯರ್ಥ ಮಾಡುವಂತಹದ್ದು ಒಳ್ಳೇದಲ್ಲ. ಹಾಗಾಗಿ ಸರ್ಕಾರದ ಪರವಾಗಿ ವಿರೋಧ ಪಕ್ಷದವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ಸುಗಮ ಕಲಾಪಕ್ಕೆ ದಯವಿಟ್ಟು ಸಹಕಾರ ನೀಡಬೇಕು, ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹದ್ದು ನಾನು ತಮ್ಮ ಮುಖಾಂತರ ಅವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಕೂಡ ಏನು ಕಂದಾಯ ಸಚಿವರು ನಮ್ಮನ್ನ ಕಂದಾಯ ಸಚಿವರು ನಮ್ಮನ್ನ ರಿಕ್ವೆಸ್ಟ್ ಮಾಡಿದ್ದಾರೆ, ನಾವು ಕೂಡ ಅವರಿಗೆ ಆಗ್ರಹ ಮಾಡ್ತಾ ಇದ್ದೀರಿ. ಸಾಂವಿಧಾನಿಕವಾಗಿ ನಮ್ಮ ಪರಂಪರೆ ಏನಿದೆ, ನಿಯಮಗಳೇನಿದೆ, ಸದನದ ನಿಯಮಗಳು ಆ ಪ್ರಕಾರ ಅಜೆಂಡಾದಲ್ಲಿ ಹಾಕಿ ಬೇಕಾದ್ರೆ ಅವರು ಮುಂದಿನ ಅಧಿವೇಶನದಲ್ಲಿ ತಗೊಂಬರ್ಲಿಬೇಕಾದ್ರೆ ಈಗ ಅದನ್ನ ವಾಪಸ್ ತಗೊಬೇಕು ಅನ್ನೋದು. ಮತ್ತೆ ಕೇಂದ್ರ ಮತ್ತು ರಾಜ್ಯ ಒಂದು ರೀತಿ ಜೋಡತ್ತಿನ ರೀತಿ ಹೋಗ್ಬೇಕು ಅನ್ನೋದು ನಮ್ಮ ಇದು. ಹಿಂದೆ ಯಡಿಯೂರಪ್ಪನವರು ಇದ್ದಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಯಡಿಯೂರಪ್ಪನವರು ತಮ್ಮ ಎಲ್ಲ ಲೆಟರ್ಗಳಲ್ಲೂ ದಯವಿಟ್ಟು ನಮಗೆ ಸಹಾಯ ಮಾಡಿ, ವಿನಂತಿ ಮಾಡುತ್ತೇನೆ, ಕಷ್ಟದಲ್ಲಿದ್ದೀರಿ ವಿನಂತಿ, ಇವ್ರದ್ದೇನು ಇಲ್ಲ, ಎಲ್ಲ ಬೈಯೋದು. ಅದು ಅಲ್ಲ, ನಾವು ಒಂದು ಒಳ್ಳೆ ಸತ್ಸಂಪ್ರದಾಯವನ್ನು ಬಿಜೆಪಿ ಹಾಕ್ಕೊಟ್ಟಿದ್ದೀರಿ, ಕಾಂಗ್ರೆಸ್ ಅವರು ಆ ಸತ್ಸಂಪ್ರದಾಯನ ಪಾಲನೆ ಮಾಡಬೇಕು ಅನ್ನೋದು ನಮ್ಮ ಭಾವನೆ. ನಾವು ಹಾಕ್ಕೊಟ್ಟಿರೋ ನೀವು ಅವರ ಏನಾದ್ರು ದಾಖಲೆ ಇದ್ರೆ ತೋರಿಸ್ಲಿ, ಅವರು ದಾಖಲೆ ಇದ್ರೆ ತೋರಿಸ್ಲಿ. ನಮ್ದು ಯಾವ್ದಾದ್ರು ಬಡ್ಜೆಟ್ ಬುಕ್ ಅಲ್ಲಿ ನಾವೇನಾದ್ರೂ ಕೇಂದ್ರ ಸರ್ಕಾರನ ಟೀಕೆ ಮಾಡಿರೋದು. ಇವರೊಂದು ರೀತಿ ಸಂಘರ್ಷ ಇಳಿದ್ಬಿಟ್ಟಿದ್ದಾರೆ. ಈ ಸಂಘರ್ಷದಿಂದ ಏನಾಗ್ತೈತೆ, ಈ ಸಂಘರ್ಷ ಏನಾಗ್ತೈತೆ ಸಿದ್ದರಾಮಯ್ಯನವ್ರಿಗೆ, ಗೌರವಾನ್ವಿತ ಸಿದ್ದರಾಮಯ್ಯನವ್ರಿಗೆ ಏನು ತೊಂದರೆ ಆಗಲ್ಲ, ಕಾಂಗ್ರೆಸ್ ಅವ್ರಿಗೆ, ಜನಕ್ಕೆ 7.5 ಕೋಟಿ ಕನ್ನಡಿಗರಿಗೆ ತೊಂದರೆ ಆಗ್ತೈತೆ. ಆ ದೃಷ್ಟಿಯಿಂದ ಈ ಸಂಘರ್ಷವನ್ನ ಬಿಟ್ಟು ಮತ್ತು ನಿಯಮಾವಳಿ ಏನಿದೆ ಆ ಪ್ರಕಾರ ಅವರು ತರಬೇಕಾಗಿತ್ತು, ತಂದಿಲ್ಲ. ನೀವು ಹಂಗೇನ ಹಾಗೆ ಆದ್ರೆ ನಮಗೂ ಮಣ್ಣೆ ಮಾಡಕ್ ಅವಕಾಶ ಕೊಡಿ. ಫಸ್ಟ್ ನಾವು ಒಂದು ಮಣ್ಣೆಯನ್ನ ಮಾಡ್ತೀರಿ, ಕೇಂದ್ರ ಸರ್ಕಾರದ ಪರವಾಗಿ ನಾವು ಮಣ್ಣೆ ಮಾಡ್ತೀರಿ, ಅವಕಾಶ ಕೊಟ್ರೆ ಆಮೇಲೆ ಅದನ್ನ ಚರ್ಚೆಗೆ ಆಗ್ಲಿ ಬೇಕಾದ್ರೆ ನಾವು ಅದರಿಂದ ಯಾವುದೇ ಸಂಘರ್ಷವನ್ನ ಕರ್ನಾಟಕಕ್ಕೆ ನ್ಯಾಯವನ್ನ ಮಾತ್ರ ಬಯಸ್ತಾ ಇದ್ದೇವೆ, ನ್ಯಾಯಕ್ಕಾಗಿ ಆಗ್ರಹ ಮಾಡ್ತಾ ಇದ್ದೇವೆ. ರಾಜ್ಯದ ಜನಗಳ ಹಿತವನ್ನ ಕಾಪಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ರಾಜ್ಯದಿಂದ ಆಯ್ಕೆ ಆಗಿರುವ ಸಂಸದರು ಅವರ ಕರ್ತವ್ಯವನ್ನು ಪದೇ ಪದೇ ಬಯ್ಯೋದು ಆದ್ರೆ ಏನ್ ಅರ್ಥ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಾನೀಗಾಗಲೇ ಹೇಳಿದಂತೆ, ಒಂದು ನಿಮಿಷ, ಕೇಂದ್ರ ಮತ್ತು ರಾಜ್ಯಗಳ ಈ ಒಂದು ಹಲವಾರು ವಿಚಾರಗಳಲ್ಲಿ ಮೊದಲಿಂದನೂ ಕೂಡ ಹೋರಾಟ ಸಂಘರ್ಷ ಇದೆ, ಇವತ್ತಿಂದಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಚರ್ಚೆ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು, ಕೇಂದ್ರ ಬಲಿಷ್ಠ ಆಗಬೇಕಾ ರಾಜ್ಯ ಬಲಿಷ್ಠ ಆಗಬೇಕು ಅಂತ. ಭಾಳ ವರ್ಷಗಳ ನಂತರ ಬಲಿಷ್ಠವಾದಂಥ ರಾಜ್ಯಗಳು ಇರಬೇಕು, ಬಲಿಷ್ಠವಾದಂಥ ಕೇಂದ್ರನೂ ಇರಬೇಕು. ಕೇಂದ್ರದ ತಂದೆ ಆದಂಥ ಕರ್ತವ್ಯಗಳಿದೆ, ರಾಜ್ಯದ ತಂದೆ ಆದಂಥ ಕರ್ತವ್ಯಗಳಿದೆ. ಈ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಹಲವಾರು ವರ್ಷ, ಮೊದಲನೇ ಹಣಕಾಸಿನಿಂದ ಹಿಡಿದು ಸುಮಾರು 25 ವರ್ಷ 20% ಇತ್ತು, ಅದು 30% ಮಾಡೋದಕ್ಕೆ 30 ವರ್ಷ ತೆಗೆದುಕೊಂಡ್ರು. UPA ಸರ್ಕಾರದಲ್ಲಿ 10 ವರ್ಷ ನಿರಂತರವಾಗಿ ಡೆವಲ್ಯೂಷನ್ ಆಫ್ ಫಂಡ್ಸನ್ನು 40% ಏರಿಸಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ಅವತ್ತು ಸಾಧ್ಯವಾಗಲಿಲ್ಲ. ಅವತ್ತಿನ UPA ಸರ್ಕಾರ ಅದನ್ನು ಮಾಡಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಬಂದು ಕೆಲವೇ ತಿಂಗಳಲ್ಲಿ ಅದನ್ನು 32 ಇದ್ದನ್ನು 42ಕ್ಕೆ ಏರಿಸಿದರು. ಅದು ಕೋಆಪರೇಟಿವ್ ಫೆಡರಲಿಸಮ್ ಅನ್ನುವಂಥ ಹೆಸರನ್ನು ಕೊಟ್ಟು ನೀತಿ ಆಯೋಗದ ಮುಖಾಂತರ 42% 10% ಇನ್ಕ್ರೀಸ್ ಮಾಡಿದರು. ಇದು ಸತ್ಯ ಇದೆ, ದಾಖಲೆಯಲ್ಲಿದೆ. ಇದನ್ನು ಮರೆಮಾಚಿ
ಇವತ್ತು ಹಲವಾರು ಹಲವಾರು ಕಾಲ್ಪನಿಕವಾಗಿರುವಂತ ಅಂಕಿ ಸಂಖ್ಯೆಗಳನ್ನ ತೆಗೆದುಕೊಂಡು ಇವರೇ ಇದ್ದಾಗ ಹಣಕಾಸಿನ ಆಯೋಗ ರಚನೆ ಆಗಿ ಇವರಿದ್ದಾಗಲೇ ಚರ್ಚೆ ಆಗಿದೆ. ಹಣಕಾಸು ಅಂತಿಮವಾದಂತಹ ಕೂಡ ಅಂತಿಮವಾದಂತಹ ಸಭೆಯಲ್ಲಿ ಅದರ ಸಮ್ಮಿಶ್ರ ಸರ್ಕಾರ ಇದ್ದಾಗ ಐದು ಜನ ಕಾಂಗ್ರೆಸ್ನ ಮಂತ್ರಿಗಳು ಅಂತಿಮ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದೇ ಕೃಷ್ಣ ಬೈರೇಗೌಡರ ಸಮೇತವಾಗಿ ಪಾಲ್ಗೊಂಡಿದ್ದಾರೆ. ಅವತ್ತು ಯಾವ ಸರ್ಕಾರ ಎತ್ತಲಿಲ್ಲ, ಅದರ ವಿರೋಧ ಮಾಡಲಿಲ್ಲ. ಅವತ್ತು ಬಾಂಬಿಟ್ಕೊಂಡು ಸುಮ್ಮನೆ ಇದ್ರು, ಸೈಲೆಂಟ್ ಆಗಿದ್ರು. ಹಣಕಾಸಿನ ಆಯೋಗ ಸರ್ವ ಸ್ವತಂತ್ರವಾಗಿ ಸಂವಿಧಾನ ಬದ್ಧ ರಚನೆವಾಗಿರುವಂತಹ ಒಂದು ಆಯೋಗ. ಕೇಂದ್ರ ಸರ್ಕಾರದ ಪಾತ್ರ ಇಲ್ಲ, ಕೇಂದ್ರ ಸರ್ಕಾರದ ಪಾತ್ರ ಇಲ್ಲ. ಆದ್ರೂ ಕೂಡ ಕೇಂದ್ರವನ್ನು ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ